ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ದಾವಣಗೆರೆ ಜಿಲ್ಲೆಯ ಹರಿಹರ ನಗರಸಭೆಯ 2019 ಚುನಾವಣೆಯ ವಾರ್ಡ್ ನಂಬರ್ 5 JDS ಅಭ್ಯರ್ಥಿಯಾದ ಶ್ರೀಮತಿ ಆರ್ತಿ ಮತ್ತೆ ಅವರ ಅಣ್ಣ, ಇದೇ ವಾರ್ಡಲ್ಲಿ ಮಾಜಿ ಕೌನ್ಸಿಲರ್ ಹಾಗೂ 25 ವರ್ಷದಿಂದ ಈ ವಾರ್ಡಲ್ಲಿ ಇದ್ದು ಜನಸೇವೆ ಮಾಡಿಕೊಂಡು ಬಂದಿರುವ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಗಜಾನಂದ್ ದಳಭಂಜನ್ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ .com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ಸ್ವಾಗತ ಮೇಡಮ್. ಮೇಡಮ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಕೊಡಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಆರತಿ ಮುರಳೀಧರ್ ಕಿರೋಜಿ ಅಂತ. ನಾನು 5ನೇ ವಾರ್ಡಿಂದ JDS ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ಮೇಡಮ್, ತಾವು ಈ ಒಂದು ರಾಜಕೀಯಕ್ಕೆ ಬರಲು ಕಾರಣ ಏನು ಮತ್ತೆ ತಮಗೆ ಒಂದು ಪ್ರೋತ್ಸಾಹಿಸಿದ ವ್ಯಕ್ತಿ ಪ್ರೇರಣೆ ಯಾರು? ಇವರು ನಮ್ಮ ಅಣ್ಣರು ಗಜಾನನ ದಲ್ಬಂಜನ್, ಮಾಜಿ ಕೌನ್ಸಿಲರ್ ಆಗಿದ್ರು 4ನೇ ವಾರ್ಡಿಂದ. ಅವರು ಮಾಡಿರೋ ಸೇವೆಯಿಂದ ನನಗೂ ಒಂದು ಸೇವೆ ಮಾಡಬೇಕು ಅನ್ನೋದು ಬಹಳ ದಿನದಿಂದ ಆಸೆ ಇತ್ತು. ಅದಕ್ಕೆ ಈ ಸಲ ಅವಕಾಶ ಇರೋದ್ರಿಂದ ನಾನು ಬಂದಿರೋ ಅವಕಾಶ ಕಳೆದುಕೊಳ್ಬಾರ್ದಂತ ನಿಂತು 5ನೇ ವಾರ್ಡಿಂದ JDS ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೆ. ನಮಸ್ಕಾರ, ಗಜಾನನ ದಲ್ಬಂಜನ್ ಅಂತೇಳಿ. ನಾನು ರಾಜಕಾರಣದಲ್ಲಿ 25 ವರ್ಷಗಳಿಂದ ನಿರಂತರ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಗುರುಗಳು, ರಾಜಕೀಯ ಗುರುಗಳು ಹೆಚ್ ಅಪ್ಪನವರು ಮತ್ತು ಅವ್ರ ಮಗ ಹೆಚ್ ಎಸ್ ಶಿವಶಂಕರ್ ಅಂತೇಳಿ. ನಾನು 2001 ನಗರಸಭೆ ಸ್ಪರ್ಧೆ ಮಾಡಿದ್ದೆ, ನಗರಸಭೆ ಸ್ಪರ್ಧೆ ಮಾಡಿ ಪರಾಭವಗೊಂಡಿದ್ದೆ. ತದನಂತರ 2007 ಮತ್ತೊಂದು ನನಗೆ ಅವಕಾಶ ಬಂತು. ನಾಯಕರು ನನ್ನ ನಡೆ ಮತ್ತು ನುಡಿಗಳನ್ನು ನೋಡಿ 2007 ಮತ್ತೆ ನನಗೆ ಟಿಕೆಟನ್ನು ನೀಡಿ ನಾನು ಗೆಲುವಿನ ಹಾದಿಯಲ್ಲಿ ತುಳಿದೆ. 2013 ಮತ್ತೆ ನಾನು ಪರಾಭವಗೊಂಡೆ. ನಾನು ನನ್ನ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ತಾವು ಒಂದು 5 ಅವಧಿಯಲ್ಲಿದ್ದಾಗ ಈಗ ತಮ್ಮ ಒಂದು ತಂಗಿಯೂ ಇದೇ ವಾರ್ಡಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಇದೇ ವಾರ್ಡಲ್ಲಿ ತಾವು ಕೌನ್ಸಿಲರ್ ಆಗಿದ್ದೀರಿ. ಈ ವಾರ್ಡಿನ ಜನರಿಗೆ ತಾವು ಕೌನ್ಸಿಲರ್ ಆಗಿದ್ದಾಗ ಮಾಡಿಕೊಟ್ಟಿರುವ ಅನುಕೂಲಗಳು ಏನೇನು ಅಭಿವೃದ್ಧಿ ಮಾಡಿದ್ರಿ ಅವಾಗ? ಸರ್, ನಾನು ಇಲ್ಲಿ 2007 ನಿಂತ್ಕೊಂಡಾಗ ಪ್ರತಿಯೊಂದು 18 ಇದ್ದಾಗ, ಇವನ್ ವಿತ್ ಮೇನ್ ರೋಡ್ ಇದ್ದಾಗ, ಒಂದು ಕ್ರಾಸಲ್ಲಿ ರೋಡ್ ಸಿಗಲಿಲ್ಲ. ಪ್ರತಿಯೊಂದು ಕ್ರಾಸರ್ಗಳಲ್ಲಿ ಇವತ್ತು CC ರೋಡ್ಗಳನ್ನು ಮಾಡಿಸಿದ್ದೀನಿ. ಪ್ರತಿಯೊಂದು ಕ್ರಾಸಲ್ಲೂ CC ರೋಡ್ಗಳು ಮಾಡಿದ್ದೀನಿ, ಮೇನ್ ರೋಡ್ ಮಾಡಿದ್ದೀನಿ. ಮತ್ತು KR ನಗರದಲ್ಲಿಯೂ ಹೆಚ್ಚು ಕಡಿಮೆ ಮೋರ್ ದನ್ 90% ವರ್ಕ್ ನಾನು ಮಾಡಿದ್ದೀನಿ. 90% ದೆನ್ 10% ವರ್ಕಿಗೆ ನನ್ನ ಪಿರಿಯಡ್ ಮುಗಿತಾ ಬಂದಿತ್ತು, ಆಲ್ರೆಡಿ ಅಲ್ಲಿಗೆ ನಾನು ನಿಲ್ಲಿಸ್ಕೊಂಡಿದ್ದೀನಿ. ಓಕೆ, ಈ ನೀರಿನ ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ವ್ಯವಸ್ಥೆ ಆಗಿರ್ಬೋದು, ಎಷ್ಟು ಮಟ್ಟಕ್ಕೆ ತಾವು ಮಾಡಿಸ್ಕೊಟ್ಟಿದ್ರಿ, ಜನರಿಗೆ ಎಷ್ಟು ಅನುಕೂಲ ಮಾಡಿಸ್ಕೊಟ್ಟಿದ್ರಿ? ಸರ್, ನೀರಿನ ಮಟ್ಟಕ್ಕೆ ನನ್ನ ಪಿರಿಯಡ್ ಅಲ್ಲಿ ಸಾಕಷ್ಟು 2 ಇಂಚಿಂದ ಏನಿದ್ದು 4 ಇಂಚುಗಳ ಪರಿವರ್ತನೆ ಮಾಡಿಕೊಟ್ಟಿದ್ದೀನಿ. ಒಂದು 2 ಬೋರ್ವೆಲ್ಸ್ ಕೊಡಿಸಿದ್ದೀನಿ, ಮತ್ತೆ ಮಿನಿ ವಾಟರ್ ಟ್ಯಾಂಕ್ ಸಪ್ಲೈ ಅಂತ ಹೇಳಿ ಮಾಡ್ತಾರಲ್ಲ, ಅದನ್ನೆಲ್ಲ ನಾನು ಅನುಕೂಲವಾಗಿ ಜಪ್ ಮಾಡ್ಕೊಟ್ಟಿದ್ದೀನಿ. KR ನಗರ ಆಯ್ತು, ವಿಜಯನಗರದಲ್ಲಿ ಎರಡು ಅನುಕೂಲ ಮಾಡಿದ್ದೀನಿ. ಸರ್, ಎಷ್ಟು ಬಡವರಿಗೆ ಮನೆಗಳ ಸೌಲಭ್ಯವನ್ನು ಕೊಡಿಸಿದ್ದೀರಾ? ಮನೆ ಸೌಲಭ್ಯಗಳಿಗಿಂತ ಖಾಲಿ ನಿವೇಶನ ಇದ್ದರಿಗೆ ಸುಮಾರು ಒಂದು 5-6 ನಾನು 2,70,000 ರೂಪಾಯಿ ನಗರಸಭೆ ಬರೆಯಿಂದ ಅನುದಾನಗಳನ್ನು ನಾನೀಗ ಆಲ್ರೆಡಿ ಮಾಡಿಸ್ಕೊಟ್ಟಿದ್ದೀನಿ. ಈಗ ಖಂಡಿತ ಸರ್, ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ತಮ್ಮ ಪಿರಿಯಡಲ್ಲಿ ಏನು? ಸರ್, ಮಹಿಳೆಯರಿಗೆ ನಾನು ನನ್ನ ಅವಧಿಯಲ್ಲಿ ಒಂದು 20 ಬಂದಿದ್ವು 5 ಆ 20 ಎಲ್ಲ ನನ್ನ ವಾರ್ಡಿನ ಮತದಾರರಿಗೆ ನಾನು ಕರೆಕ್ಟಾಗಿ ಯಾರು ಬೇಕಾದರೆ ಅವರಿಗೆ ಅಷ್ಟೇ ನಾನು ಅವರಿಗೆ ಒಂದು ಮನೆಯ ಅನುಕೂಲ ತಕ್ಕಂಗೆ ಅವ್ರಿಗೆ ಮಾಡಿಕೊಟ್ಟಿದ್ದೀನಿ. ಬಡವರಿದ್ದಾರೆ, ಅವ್ರಿಗೆ ಮಾಡಿಕೊಟ್ರೆ ಇದರಿಂದ ಜೀವನ ನಡೆಯುತ್ತೆ ಅನ್ನೋ ಉದ್ದೇಶದಿಂದ ನಾನು ನೋಡ್ಕೊಂಡು ಇದನ್ನು ಮಾಡ್ಕೊಟ್ಟಿದ್ದೀನಿ. ಖಂಡಿತ. ಈಗ ನಿಮ್ಮ ತಂಗಿಯವರು ಈ ವಾರ್ಡಲ್ಲಿ ಒಂದು ಕ್ಯಾಂಡಿಡೇಟ್ ಆಗಿದ್ದಾರೆ, ಈ ವಾರ್ಡಿನ ಜನ ಅವರನ್ನು ಯಾಕೆ ಮತ ಕೊಡಬೇಕು ಅಂತ ತಾವು ಒಂದು ಕಾರಣ? ಸರ್, ಈ ವಾರ್ಡಿನ ಜನ ಯಾಕೆ ನನಗೆ ಮತ ಕೊಡಬೇಕು ಅಂತ ಕೇಳಿದ್ರೆ, ಗಜಾನಂದ ದಲ್ಬಂಜನ್ ಅವರು ಹಿಂದೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಗಜಾನಂದ ದಲ್ಬಂಜನ್ ಅವರು ಸಾಕಷ್ಟು ಕೆಲಸಗಳು ಎದ್ದು ಕಾಣ್ತಾ ಇದ್ದಾರೆ, ಜನಕ್ಕೆ ಎದ್ದು ಕಾಣ್ತಾ ಇರೋದ್ರಿಂದ ಅವ್ರಿಗೆ ಗೊತ್ತಿದೆ. ಗಜಾನಂದ ದಲ್ಬಂಜನ್ ಅವರ ಸೋದರಿ ಅಂತ ಹೇಳಿದ್ರೆ ಅವಳು ಶೇ ಇಸ್ ದ ಸೇಮ್, ಅವಳು ಅವರು ಒಂದು ಹೆಜ್ಜೆಯಲ್ಲೇ ನಡ್ಕೊಂಡು ಹೋಗ್ತಾಳೆ ಅನ್ನೋದು ಜನರಿಗೆ ಖಂಡಿತವಾಗಿ ಖಾತ್ರಿ ಇದೆ. ಅದಕ್ಕೋಸ್ಕರ ನಾನು ಜನರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ, ಅವಳು ನನ್ನ ಹಾಗೆ ನಮಗಿಂತ ಹೆಚ್ಚಿನ ಕೆಲಸ ಮಾಡ್ತಾಳೆ ಅಂತ ನಾನು ನಿಮ್ಗೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಭರವಸೆ ಮಾಡ್ತೇನೆ. ಸರ್, ಈಗ ಜನ ಅವರಿಗೆ ಆಶೀರ್ವಾದ ಮಾಡುತ್ತೆ, ಮುಖ್ಯವಾಗಿ ನಿಮ್ಮ ವಾರ್ಡಲ್ಲಿ ಏನು ಅಭಿವೃದ್ಧಿ ಮಾಡಬಹುದು, ನಿಮ್ಮ ಒಂದು ತಂಗಿಯವರು ಏನು ಮಾಡಿಕೊಡ್ತಾರೆ ಅಂತ ಆಶ್ವಾಸನೆ ಕೊಡ್ತೀವಿ. ಸರ್, ಈಗ ಮುಖ್ಯವಾಗಿ ಪ್ರಪ್ರಥಮವಾಗಿ ಸ್ವಲ್ಪ ನೀರಿನ ಒಂದು ಬದಲಾವಣೆ ಸಾಕಷ್ಟು ಮಾಡಬೇಕಾಗಿದೆ, ನೀರಿನ ಬದಲಾವಣೆ ಮಾಡಬೇಕಾಗಿದೆ. ಮತ್ತು ನಾನು ಸ್ವಲ್ಪ ಹೊರಗಡೆ ಊರಲ್ಲಿ ಅಡ್ಡಾಡೋದು ಜಾಸ್ತಿ ಇರೋದ್ರ ಕೆಲವೊಂದು ಸಿಟಿಗಳಲ್ಲಿ ಈ ರೀತಿ ಏರಿಯಾಗಳಲ್ಲಿ ಡೆವಲಪ್ಮೆಂಟ್ಸ್ ಯಾವ ರೀತಿ ಇದೆ, ಆ ರೀತಿ ನಮ್ಮದೇ ಆದ ಒಂದು ಏರಿಯಾ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ನನ್ನ ಕನಸಿದೆ. ಹೌದು, ನನ್ನೊಂದು ಗೈಡೆನ್ಸ್ ಇದೆ, ನಾನು ಅವ್ರಿಗೆ ಮಾರ್ಗದರ್ಶನ ಮಾಡ್ತೀನಿ. ಇಂಥ ಒಂದು ಊರಲ್ಲಿ ಈ ರೀತಿ ಒಂದು ಡೆವಲಪ್ಮೆಂಟ್ ಮಾಡಿದರೆ ಆ ರೀತಿ ಡೆವಲಪ್ಮೆಂಟ್ ನಮ್ದು KR ನಗರ ಮತ್ತೆ ಬಾಂಗ್ಲಾ ಬಡಾವಣೆ ಮಾಡಲೇಬೇಕಾಗಿದೆ ಅನ್ನೋ ಉದ್ದೇಶದಿಂದ
ನಾನು ಅವರಿಗೆ ಸಲಹೆ ಮಾಡಿ ಅದನ್ನ ಕೆಲಸ ಮಾಡೇ ಮಾಡ್ತೀನಿ ಅನ್ನೋದು ನನ್ನ ಗ್ಯಾರಂಟಿ ಇದೆ. ಖಂಡಿತ ಸರ್. ಮುಖ್ಯವಾಗಿ ಈ ವಾರ್ಡಿನ ಮತದಾರರು ನಿಮ್ಮ ತಂಗಿಗೆ ಯಾಕೆ ಮತ ಕೊಡಬೇಕು ಅಂತ ಒಂದು ಕಾರಣ ಕೊಡಿ ಸರ್. ಹಾಗೆ ನಿಮ್ಮ ಪಕ್ಷಕ್ಕೆ ಯಾಕೆ ಮತ ಕೊಡಬೇಕು, ಬೇರೆ ಪಕ್ಷಕ್ಕೆ ಕೊಡಬೇಕು? ಗುಡ್ ಕ್ವಶನ್, ಭಾಳ ಒಳ್ಳೆ ಒಂದು ಪ್ರಶ್ನೆ ಕೇಳಿದಿರ್ತಾವು. ಯಾಕೆ ಕೊಡಬೇಕು ಅಂತ ಕೇಳೋದಕ್ಕೆ, ಗಜಾನಂದ ಬಂಜನ್ ಮಾಡಿರೋಂಥ ಕೆಲಸಗಳು ಜನಕ್ಕೆ ಎದ್ದು ಕಾಣ್ತಾನೆ. ನಾನು ಮಾಡಿರೋ ಕೆಲಸ, ನಾನು ಮಾಡಿದ ಜನಕ್ಕೆ ಸ್ಪಂದನೆ, ನಾನು ಪ್ರತಿಯೊಂದು ನಗರಸಭೆಯಲ್ಲಿ ಆದರೆ ಏನಾದರೂ ಅಲ್ಪ ಸ್ವಲ್ಪ ಸಣ್ಣ ಕೆಲಸ ಇದ್ರೂ ಅವರು ನನ್ನ ಒಂದು ಸ್ವಯಂ ಒಂದು ಉಪಸ್ಥಿತಿಯಲ್ಲಿ ನಾನು ಕೆಲಸ ಮಾಡ್ತೀನಿ. ಅದು ಅದನ್ನ ಆ ಒಂದು ಉದ್ದೇಶ ಇಟ್ಕೊಂಡು ಜನ ನನ್ನ ಒಂದು ತಂಗಿಗೆ ಓಟ್ ಕೊಡ್ತಾರೆ ಅನ್ನೋ ಒಂದು ಭರವಸೆ ನನಗೆ. ಜೆಡಿಎಸ್ ಪಕ್ಷಕ್ಕೆ ಯಾಕೆ ಮತ ಕೊಡಬೇಕು ನಿಮ್ಮ ಒಂದು ಮತದಾರರು? ಸರ್, ಜೆಡಿಎಸ್ ಪಕ್ಷಕ್ಕೆ ಮತ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಸದ್ಯ ಸರ್ಕಾರ ನಮ್ಮ ಕುಮಾರಸ್ವಾಮಿ ಅವ್ರದ್ದಿದೆ, ಹೆಚ್ಚಿನ ಒಂದು ಅನುದಾನ ತರಬೇಕು ಅಂತ ತರಬಹುದು ನಾವು ಹರಿಹರ ನಗರಸಭೆಗೆ. ಈಗಿನ ಒಂದು ವಾತಾವರಣ ನೋಡಿದ್ರೆ ಮೆಜಾರಿಟಿ ಅಬ್ಸಲ್ಯೂಟ್ಲಿ ನಮ್ಮದೇ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವು ಕುಮಾರಸ್ವಾಮಿ ಹತ್ರ ಹೋಗಿ ನಮ್ಮದು ಜೆ ಡಿ ಎಸ್ ಸರ್ಕಾರ ಇದೆ, ನಮಗೆ ಹೆಚ್ಚಿನ ಅನುದಾನ ಕೊಡ್ರಿ ಅಂತಂಥೇಳಿ ನಾವು ಕೇಳಲಿಕ್ಕೆ ನಮಗೆ ಒಂದು ಅವಕಾಶ ಇದೆ. ಅದಕ್ಕೋಸ್ಕರ ನಾವು ಜೆ ಡಿ ಎಸ್ಗೆ ಮತ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಖಂಡಿತ ಸರ್. ಮೇಡಮ್, ಕೊನೆಯಾಗಿ ಈ ಒಂದು ಚುನಾವಣೆಗೆ ತಾವು 29/5/2019 ಚುನಾವಣೆ ಇದೆ, ಈ ಒಂದು ಚುನಾವಣೆ ವಿಚಾರವಾಗಿ ತಾವು 5ನೇ ವಾರ್ಡಿನ ಮತದಾರರಿಗೆ ತಾವು ಸ್ಪರ್ಧೆ ಮಾಡಿದ್ದೀರಾ ಇದೇ ವಾರ್ಡಲ್ಲಿ, ಈ ಮತದಾರರಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಮತದಾರರಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ನನಗೆ ನಿಮ್ಮ ಮಗಳಾಗಿ ಸೇವೆ ಮಾಡಲು ಅವಕಾಶ ಒಂದು ಬಾರಿ ಕಲ್ಪಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಖಂಡಿತ ಸರ್. ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ತಮ್ಮ ಒಂದು ತಂಗಿ ಪರವಾಗಿ? ನಮ್ಮ ತಂಗಿ ಪರವಾಗಿ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಮಾಡೋದು ನಮ್ಮ ತಂಗಿಗೆ ನಾನು ಸಂಪೂರ್ಣವಾದ ಗೈಡೆನ್ಸ್ ಮಾಡ್ತೀನಿ. ನಗರಸಭೆಯಲ್ಲಿ ಆಕೆ ಆಗು ಹೋಗುಗಳನ್ನು ಎಲ್ಲದಕ್ಕೆ ಗೈಡೆನ್ಸ್ ಮಾಡಿರ್ತೀನಿ. ಅದಕ್ಕೋಸ್ಕರ ನಾನು ಎಲ್ಲ ನಮ್ಮ ವಿಜಯನಗರ, ನಮ್ಮ ಕೆ ಆರ್ ನಗರ ಮತ್ತು ಬಾಂಗ್ಲಾಪಡವಣ ಮತದಾರರು ನಮ್ಮ ತಂಗಿಗೆ ಮತವನ್ನು ಹಾಕಿ ಆಕೆಗೆ ಗೆಲ್ಲಿಸ್ಕೊಡ್ಬೇಕಂತ ನಮ್ಮಲ್ಲಿ ಕಡೆಕಡೆಯಲ್ಲಿ ಪ್ರಯತ್ನ ಮಾಡ್ಕೊಳ್ತೀವಿ. ತಮ್ಮ ಒಂದು ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮ್ಮ ಇಬ್ಬರಿಗೂ ಧನ್ಯವಾದಗಳು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಹರಿಹರ ನಗರಸಭೆ 2019 ಚುನಾವಣೆಯ ವಾರ್ಡ್ ನಂಬರ್ 5ರ ಜೆ ಡಿ ಎಸ್ ಅಭ್ಯರ್ಥಿಯಾದ ಶ್ರೀಮತಿ ಆರ್ತಿ ಮತ್ತೆ ಅವರ ಅಣ್ಣ ಮಾಜಿ ಇದೇ ವಾರ್ಡಿನ ಕೌನ್ಸಿಲರ್ ಹಾಗೂ ಈ ವಾರ್ಡಿನ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಗಜಾನಂದ ದಳಬಂಜನ್ ಸರ್ನವರ ಮಾತುಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗ್ ಆನ್ ಮಾಡಿ www.politiciansinindo.com. ಜೈ ಹಿಂದ್, ಜಯ ಕನ್ನಡ.